ನವರಾತ್ರಿ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ನಾಡಹಬ್ಬ ಎಂದೇ ಕರೆಯಲ್ಪಡುವ ದಸರಾ ಆಚರಣೆಗೆ ರಾಜ್ಯದ ಜನ ಉತ್ಸುಕರಾಗಿದ್ದಾರೆ. ದಸರಾ ಹಬ್ಬದ ಜೊತೆ ಜೊತೆಗೆ ಸಾಲು ಸಾಲು ರಜೆಯೂ ಆರಂಭ ಆಗಿದೆ. ಹೀಗಾಗಿ ಮೈಸೂರು ದಸರಾ ನೋಡೋದಕ್ಕೆ ಪ್ರವಾಸಿಗರ ದಂಡು ಆಗಮಿಸತೊಡಗಿದೆ. ನೀವು ಈ ದಸರಾ ಸಮಯದಲ್ಲಿ ಮೈಸೂರಿಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀರಾ? ಹಾಗಾದರೆ ಒಂದಿಷ್ಟು ಯೋಜನೆ ಹಾಕಿಕೊಂಡ್ರೆ ಮೈಸೂರು ಜೊತೆಗೆ ಸುತ್ತಮುತ್ತಲಿರುವ ಪ್ರವಾಸಿ ತಾಣಕ್ಕೂ ಭೇಟಿ ನೀಡಬಹುದು. ಯಾವೆಲ್ಲ ಪ್ರವಾಸಿ ತಾಣಗಳು ಸುತ್ತಮುತ್ತಲಿದ್ದಾವೆ, ಎಲ್ಲೆಲ್ಲಿ ಹೋಗ್ಬೋದು, ಇದೆಲ್ಲದರ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ಎಕ್ಸ್ಪ್ಲೇನರ್ಲಿ ನೋಡಿ. ಕೊಡಗು. ಭಾರತದ ಸ್ಕಾಟ್ಲ್ಯಾಂಡ್ ಕೊಡಗನ್ನ ಪ್ರವಾಸಿಗರ ಸ್ವರ್ಗ ಅಂತ ಕರೀತಾರೆ. ಇಲ್ಲಿ ಹಲವು ಪ್ರವಾಸಿ ತಾಣಗಳಿದ್ದಾವೆ. ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು, ಘಮ ಹರಡಿಸುವಂಥ ಕಾಫಿ ಎಸ್ಟೇಟ್, ಮಂಜು ಆವರಿಸುವ ಗಿರಿಗಳು ಹಾಗೂ ಜಲಪಾತಗಳ ಭೋರ್ಗರೆವ ಸದ್ದು ತುಂಬಿದ ಕೊಡಗು ನಿಜಕ್ಕೂ ಅದ್ಭುತ ತಾಣವೇ. ದುಬಾರೆ ಅನೆ ಕ್ಯಾಂಪ್, ಬೈಲಕುಪ್ಪೆಯ ಗೋಲ್ಡನ್ ಟೆಂಪಲ್, ರಾಜಾ ಸೀಟ್, ಅಬ್ಬೆ ಫಾಲ್ಸ್, ಇತ್ತೀಚೆಗೆ ಮಡಿಕೇರಿ ಹೊರವಲಯದ ಉಡೋತ್ನಲ್ಲಿ ಪ್ರವಾಸಿಗರಿಗಾಗಿ ತೆರೆದುಕೊಂಡಿರುವಂಥ ಗ್ಲಾಸ್ ಸ್ಕೈವಾಕ್ ಬ್ರಿಡ್ಜ್ ಹೊಸ ಅನುಭವ ಕೊಡುತ್ತೆ. ಮೈಸೂರಿನಿಂದ ಕೇವಲ ಕೊಡಗಿಗೆ 109 ಕಿಲೋಮೀಟರ್ ಅಂತರ ಇರೋದು ಅಷ್ಟೇ. ಇನ್ನು ಚಿಕ್ಕಮಗಳೂರು ನಿಸರ್ಗದ ಉತ್ತಮ ಕೊಡುಗೆ ಅಂತ ಚಿಕ್ಕಮಗಳೂರನ್ನು ಹಲವರು ಬಣ್ಣಿಸ್ತಾರೆ. ಪಶ್ಚಿಮ ಘಟ್ಟದ ಭಾಗವಾಗಿರುವ ಇದು ಹಸಿರಿನಿಂದ ಸಮೃದ್ಧವಾಗಿ ದೇಶದ ಪ್ರವಾಸಿಗರನ್ನೇ ತನ್ನತ್ತ ಸೆಳೀತಾ ಇದೆ. ಹಸಿರು ಬೆಟ್ಟ, ಕಾಫಿ ತೋಟ, ಜಲಪಾತಗಳಿಂದ ಕೂಡಿದ ಚಿಕ್ಕಮಗಳೂರಿನ ಪ್ರವಾಸಿ ಅವಿಸ್ಮರಣೀಯವಾಗಿರಲಿದೆ. ರಾಜ್ಯದ ಅತಿ ಎತ್ತರದ ಶಿಖರಗಳಲ್ಲಿ ಒಂದಾದ ಮುಳ್ಳಯ್ಯನಗಿರಿ ಇಲ್ಲೇ ಇರೋದು. ಬಾಬಾ ಬುಡನ್ಗಿರಿ ಪರ್ವತ, ಭದ್ರಾ ವನ್ಯಜೀವಿ ಉದ್ಯಾನವನ, ಇಲ್ಲಿನ ಇತರೆ ಆಕರ್ಷಣೆಗಳು, ಮೂಡಿಗೆರೆ ತಾಲೂಕಿನಲ್ಲಿರುವಂಥ ದೇವರ ಮನೆ ಅನ್ನುವಂಥ ಸ್ವರ್ಗಕ್ಕೆ ನೀವು ಭೇಟಿ ನೀಡಲೇಬೇಕು. ಮಧ್ಯಮ ಟ್ರೆಕ್ಕಿಂಗ್ ಮತ್ತು ಫೋಟೋಗ್ರಫಿಗೆ ಸೂಕ್ತವಾದಂಥ ಸ್ಥಳ ದೇವರ ಮನೆಯ ವಿಶೇಷ ಅಂತ ಹೇಳಿದ್ರೆ, ಬೇಸಿಗೆಯಲ್ಲೂ ಈ ಪ್ರದೇಶ ಹಸಿರಾಗಿಯೇ ಇರುತ್ತೆ. ಅಲ್ಲೇ ಪಕ್ಕದಲ್ಲಿರುವ ಏಷ್ಯಾ ಖಂಡದಲ್ಲೇ ರೋಮಾಂಚನಕಾರಿ ಟ್ರಕ್ಕಿಂಗ್ ಪಾಯಿಂಟ್ ಅಂತ ಹೆಸರುವಾಸಿಯಾಗಿರುವ ಎತ್ತಿನ ಭುಜಕ್ಕೂ ತೆರಳಬಹುದು. ಇನ್ನು ಚಿಕ್ಕಮಗಳೂರು ಮೈಸೂರಿನಿಂದ ಕೇವಲ 178 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಸಕಲೇಶ್ಪುರ ಅನೇಕ ಪ್ರವಾಸಿಗರನ್ನು ಸೆಳೆಯುವ ನಕ್ಷತ್ರಾಕಾರದ ಕೋಟೆ ಮಂಜರಾಬಾದ್ ಕೋಟೆ ಸಕಲೇಶ್ಪುರದಲ್ಲಿರೋದು. ಭೂಮಟ್ಟದಿಂದ ಸುಮಾರು 988 ಮೀಟರ್ ಎತ್ತರದ ಗುಡ್ಡದ ಮೇಲೆ ಈ ಕೋಟೆಯನ್ನು ನಿರ್ಮಿಸಲಾಗಿದೆ. ಸಕಲೇಶ್ಪುರದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಇಲ್ಲಿ ಅನೇಕ ಸಿನಿಮಾಗಳ ಚಿತ್ರೀಕರಣ ನಡೆದಿದೆ. ಇದಲ್ಲದೆ ಸದಾ ಹಸಿರಿನಿಂದ ಕಂಗೊಳಿಸುವ ಸಕಲೇಶ್ಪುರ ಕಾಫಿ, ಏಲಕ್ಕಿ, ಕರಿಮೆಣಸು, ಅಡಿಕೆ, ತೆಂಗು, ಬಾಳೆಯ ತೋಟಗಳಿಂದ ಆವೃತವಾಗಿದ್ದು ಎಂತಹವರನ್ನು ಸೆಳೆಯುತ್ತೆ. ಜೊತೆಗೆ ಮಂಜೇಹಳ್ಳಿ ಜಲಪಾತವು ನಿಸರ್ಗ ಪ್ರೇಮಿಗಳ ಮನ ತಣಿಸುತ್ತೆ. ಸಕಲೇಶ್ಪುರದಿಂದ ಶ್ರವಣಬೆಳಗೊಳ ಕೇವಲ 90 ಕಿಲೋಮೀಟರ್ ಅಂತರದಲ್ಲಿದ್ದು ಏಷ್ಯಾ ಖಂಡದಲ್ಲಿಯೇ ಅತಿ ಎತ್ತರದ ಏಕಶಿಲಾ ವಿಗ್ರಹ ಬಾಹುಬಲಿಯ ಮೂರ್ತಿ ಇಲ್ಲೇ ಇರೋದು. ಮೈಸೂರಿನಿಂದ ಸಕಲೇಶ್ಪುರಕ್ಕೆ ತೆರಳೋದಕ್ಕೆ 156 ಕಿಲೋಮೀಟರ್ ಪ್ರಯಾಣ ಮಾಡೋ ಅಗತ್ಯ ಇದೆ. ಇನ್ನು ಬಂಡೀಪುರ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ವನ್ಯ ಮೃಗ ಸಂರಕ್ಷಣಾ ಕೇಂದ್ರಕ್ಕೆ ಪ್ರವಾಸಿಗರು ಭೇಟಿ ನೀಡಲೇಬೇಕು. ಬಂಡೀಪುರ ವನ್ಯ ಮೃಗ ಸಂರಕ್ಷಣಾ ಕೇಂದ್ರ ಸುಮಾರು 57 ಚದರ ಕಿಲೋಮೀಟರ್ ವಿಸ್ತಾರದಲ್ಲಿದೆ. ಇದನ್ನು 1941 ವೇಣುಗೋಪಾಲ ವನ್ಯ ಮೃಗ ಉದ್ಯಾನವನದ ಒಂದು ಭಾಗವಾಗಿ ಪರಿಗಣಿಸಲಾಗ್ತಾ ಇದೆ. ಸಮುದ್ರ ಮಟ್ಟದಿಂದ 1454 ಮೀಟರ್ ಎತ್ತರದಲ್ಲಿದೆ. ಕಾಡಾನೆಗಳು ಬಂಡೀಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತವೆ. ಜೊತೆಗೆ ಕಾಡುಕೋಣ, ಚುಕ್ಕೆ ಜಿಂಕಿ, ಬಗಳುವ ಜಿಂಕೆ, ಇನ್ನು ಕಾಡು ಹಂದಿ, ಕಾಡು ನಾಯಿ, ನರಿ, ಮುಂಗುಸಿ, ಹುಲಿ, ಚಿರತೆ, ಕಾಡು ಕುರಿ, ಕರಡಿ, ಕಾಡು ಬೆಕ್ಕು, ನವಿಲು, ಹಸಿರು ಪಾರಿವಾಳ, ಮುಳ್ಳು ಹಂದಿ, ಹೆಬ್ಬಾವು, ನಾಗರಹಾವು, ಹಸಿರು ಹಾವು, ಮಂಡಲದ ಹಾವು ಮೊದಲಾದವುಗಳನ್ನು ಇಲ್ಲಿ ನೋಡ್ಬೋದು. ಇನ್ನು ಬಂಡೀಪುರ ಮೈಸೂರಿನಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ನಾಗರಹೊಳೆ ಕರ್ನಾಟಕದ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನ ಇದು. ಇಲ್ಲಿನ ವನ್ಯ ಪ್ರಾಣಿಗಳಲ್ಲಿ ಮುಖ್ಯವಾದವು ಅಂದರೆ ಹುಲಿ, ಚಿರತೆ, ಕರಡಿ, ಕಾಡು ನಾಯಿ, ಆನೆ, ಕಾಡೆಮ್ಮೆ, ಜಿಂಕೆ, ಕಾಡುಬೆಕ್ಕು, ಕೆಂಪು ಅಳಿಲು, ಹಾರುವ ಅಳಿಲು, ಕೋತಿ, ನರಿ, ಮುಂಗುಸಿ ಇತ್ಯಾದಿಗಳು ಇಲ್ಲಿದ್ದಾವೆ. ಮಾತ್ರವಲ್ಲ, ಅಪರೂಪದ 4 ಕೊಂಬಿನ ಹುಲ್ಲೇ ಕಾಣ ಇಲ್ಲೇ ಸಿಗೋದಕ್ಕೆ ಸಿಗೋದು, ನಿಮಗೆ ಕಾಣೋದಕ್ಕೆ ಸಿಗೋದು. ಇಷ್ಟೇ ಅಲ್ಲ, ಅಪರೂಪದ 4 ಕೊಂಬಿನ ಹುಲ್ಲೇ ಕಾಣ ಸಿಗುತ್ತೆ. ಇನ್ನು ವೈವಿಧ್ಯಮಯವಾದಂಥ ಪಕ್ಷಿ ಸಂತತಿಯು ಕೂಡ ಇಲ್ಲಿದ್ದಾವೆ. ನವಿಲು, ಕಾಡುಕೋಳಿ, ಗೌಜಲು, ಭೀಮರಾಜ, ಮರಗುಟಿಕ, ಪ್ಯಾರಡೈಸ್ ಫ್ಲೈಟ್ ಅನ್ನುವಂಥದ್ದು, ಕ್ಯಾಚರ್, ಅರಶಿನ ಬಣ್ಣದ ಕೊಕ್ಕುಳ್ಳಂಥ ಮಂಗಟ್ಟೆ ಅನ್ನುವಂಥ ಒಂದು ಪಕ್ಷಿ ಇದೆ, ಕಾಮಾಲೆ ಹಕ್ಕಿ ಅಂತ ಕರೀತಾರೆ,
ಬಾಬಾ ಬುಡನ್ಗಿರಿಯ ಗಿಣಿ ಇದೆ, ಬೆಟ್ಟದ ಕೊರವಂಕ ಇದೆ, ಮುಂತಾದಂಥ ಪಕ್ಷಿಗಳು ಕೂಡ ಇದ್ದಾವೆ. ಜೊತೆಗೆ ನಿಮ್ಮನ್ನು ಬೆಚ್ಚಿ ಬೀಳಿಸುವ ಹೆಬ್ಬಾವು, ನಾಗರಹಾವು, ಕಾಳಿಂಗ ಸರ್ಪ ಇತ್ಯಾದಿ ನಾಗರಹೊಳೆಯಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಇಲ್ಲಿನ ಪ್ರಾಣಿ ಸಂಪತ್ತನ್ನು ಹತ್ತಿರದಿಂದ ನೋಡುವಂಥ ಅನುಕೂಲತೆಗಾಗಿ ಎತ್ತರದ ವೀಕ್ಷಣಾ ಗೋಪುರಗಳನ್ನು ಕಟ್ಟಲಾಗಿದೆ. ಅಭಯಾರಣ್ಯವನ್ನು ಸುತ್ತುವ ಸಲುವಾಗಿ ವಾಹನ ಸೌಕರ್ಯವನ್ನು ಕೂಡ ಕಲ್ಪಿಸಲಾಗಿದೆ. ಮೈಸೂರಿನಿಂದ ನಾಗರಹೊಳೆಗೆ ಕೇವಲ 90 ಕಿಲೋಮೀಟರ್ ಮಾತ್ರ ಅಂತರ ಇದೆ. ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಇದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1,552 ಕಿಲೋಮೀಟರ್ ಎತ್ತರದಲ್ಲಿದೆ. ಬೆಟ್ಟದ ಮೇಲೆ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನವಿದ್ದು ಪುಣ್ಯಕ್ಷೇತ್ರ ಅಂತ ಅನಿಸಿದೆ. ಬೆಟ್ಟ ಏರುವುದಕ್ಕೆ ಯಳಂದೂರು ಹಾಗೂ ಚಾಮರಾಜನಗರದಿಂದ ರಸ್ತೆಗಳಿದ್ದಾವೆ. ಬೆಟ್ಟದ ಇಳಿಜಾರು ಪ್ರದೇಶಗಳಲ್ಲಿ ದಟ್ಟ ಅರಣ್ಯ ಸಂಪತ್ತಿದೆ. ಈ ಹಸಿರು ನೋಟ ಪ್ರವಾಸಿಗರ ಮನತಣಿಸುವುದರಲ್ಲಿ ಅನುಮಾನವೇ ಇಲ್ಲ. ಬೆಟ್ಟದ ಮೇಲೆ ಹಲವೆಡೆ ಕಾಫಿ, ಕಿತ್ತಳೆ, ಬಾಳೆ, ಹಿಪ್ಪು ನೇರಳೆ ಬೆಳೆಯಲಾಗಿದೆ. ಅಲ್ಲದೆ ರೇಷ್ಮೆ ಸಂಶೋಧನಾ ಕೇಂದ್ರವೂ ಕೂಡ ಇಲ್ಲಿದೆ. ಮೈಸೂರಿನಿಂದ ಬಿಳಿಗಿರಿ ರಂಗನ ಬೆಟ್ಟ ಕೇವಲ 61 ಕಿಲೋಮೀಟರ್ ಮಾತ್ರ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮೈಸೂರಿಗೆ ಭೇಟಿ ನೀಡಿದವರು ಖಂಡಿತ ಇಲ್ಲಿಗೆ ಹೋಗಲೇಬೇಕು. ನಿಸರ್ಗದ ಚೆಲುವಿಗೆ ಇದು ಪ್ರಸಿದ್ಧ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 4,800 ಅಡಿ ಎತ್ತರದಲ್ಲಿದೆ. ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿ ಬರುತ್ತೆ. ಬೆಟ್ಟದ ಮೇಲಿರುವ ಗೋಪಾಲಸ್ವಾಮಿ ದೇವಸ್ಥಾನ ಮತ್ತು ನಿಸರ್ಗ ರಮಣೀಯತೆ ಎಲ್ಲರನ್ನ ಆಕರ್ಷಿಸುತ್ತೆ. ಇಲ್ಲಿ ವರ್ಷದ ಎಲ್ಲ ಕಾಲಗಳಲ್ಲಿಯೂ ಹಿಮ ಕವಿದಿರೋದ್ರಿಂದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಹೆಸರು ಬಂದಿದೆ. ಬೆಟ್ಟದ ಮೇಲೆ ತಲುಪುವುದಕ್ಕೆ ರಸ್ತೆ ಇದೆ. ಗೋಪಾಲಸ್ವಾಮಿ ವಿಗ್ರಹದ ಕಲ್ಲಿನ ಮೇಲೆ ವರ್ಷದ ಎಲ್ಲ ದಿನವೂ ನೀರು ಜಿನುಗೋದು ಇಲ್ಲಿನ ಮತ್ತೊಂದು ವಿಶೇಷ. ಮೈಸೂರಿನಿಂದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ತಲುಪುವುದಕ್ಕೆ ಕೇವಲ 79 ಕಿಲೋಮೀಟರ್ ಮಾತ್ರ. ಶ್ರೀರಂಗಪಟ್ಟಣ ಐತಿಹಾಸಿಕ ಊರು ಶ್ರೀರಂಗಪಟ್ಟಣ. ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ಇಲ್ಲಿನ ಮುಖ್ಯ ನದಿ ಕಾವೇರಿ. ಜಲ ಸಮೃದ್ಧಿಯನ್ನು ಹೊಂದಿರುವ ಈ ತಾಲೂಕು ಫಲವತ್ತಾದ ಕೆಂಪು ಜೇಡಿ ಮಿಶ್ರಿತ ಮಣ್ಣಿನಿಂದ ಕೂಡಿದೆ. ಇಲ್ಲಿನ ಹಸಿರು ನೋಟ ಮನಸ್ಸಿಗೆ ಮುದ ನೀಡುತ್ತೆ. ಇದರ ಸಮೀಪದಲ್ಲೇ ರಂಗನತಿಟ್ಟು ಪಕ್ಷಿಧಾಮ ಇದೆ. ಶ್ರೀರಂಗಪಟ್ಟಣದಲ್ಲಿರುವಂಥ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಬಹಳ ಪ್ರಸಿದ್ಧ. ಇದು ದ್ರಾವಿಡ ಶೈಲಿಯಲ್ಲಿದೆ. ಶ್ರೀರಂಗಪಟ್ಟಣವನ್ನು ಸುತ್ತುವರೆದಿರುವಂಥ ಗಟ್ಟಿಕೋಟೆಯನ್ನು ಈಗಲೂ ಅಲ್ಲಿ ಕಾಣೋದಕ್ಕೆ ಸಿಗಬಹುದು. ಟಿಪ್ಪುವಿನ ಲಾಲ್ ಮಹಲ್ನ ಅವಶೇಷವನ್ನು ಇಲ್ಲಿ ನೋಡಬಹುದು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೈದಿಗಳನ್ನು ಕೂಡಿಡ್ತಾ ಇದ್ದ ಬಂದಿಖಾನೆಗಳಿದ್ದಾವೆ. ಕೋಟೆಯ ಸುತ್ತ ಕಂದಕವಿದ್ದು ಅದರಲ್ಲಿ ಕಾವೇರಿ ನದಿಯ ನೀರು ತುಂಬುವಂತೆ ಮಾಡಲಾಗತ್ತೆ. ಇದೇ ಒಂದು ಇತಿಹಾಸ. ಇನ್ನು ಮೈಸೂರು ಶ್ರೀರಂಗಪಟ್ಟಣಕ್ಕಿರುವಂಥ ಅಂತರ ಕೇವಲ 15 ಕಿಲೋಮೀಟರ್. ನೀವೆಲ್ಲಾದರೂ ಮೈಸೂರಿಗೆ ಭೇಟಿ ಕೊಡುವರಿದ್ದರೆ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೂ ಕೂಡ ಭೇಟಿ ಕೊಡಬಹುದು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.